ಗ್ರಾಮದ ನಾಗರಿಕ ಹೋರಾಟ ಸಮಿತಿಯವರು ಧರಣಿ ಸತ್ಯಾಗ್ರಹ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ನಮ್ಮ ವಂದಾಲ ಗ್ರಾಮದ ಮೂಲ ಸೌಕರ್ಯಗಳನ್ನು ಕಸಿದುಕೊಂಡಿದ್ದು. ಸುಮಾರು 10 ವರ್ಷಗಳಿಂದ ನಮ್ಮ ಮೂಲ ಸೌಕರ್ಯಗಳಾದ ಆಶ್ರಯ ಮನೆಗಳು ಹಾಗೂ ಹೊಸ ಕಟ್ಟಡಗಳಿಗೆ ಅನುಮತಿ ದೊರಕದೇ ಇರುವುದರಿಂದ ಹಾಗೂ ನಮ್ಮ ಪಂಚಾಯತಿಯ ಮೂಲಭೂತ ದಾಖಲಾದಂಥ ನಮೂನೆ 9 ಸುಮಾರು 10 ವರ್ಷಗಳಿಂದ ಅಧಿಕಾರಿಗಳು ಅದನ್ನು ವಶಪಡಿಸಿಕೊಂಡಿದ್ದು ನಮ್ಮ ಊರಿಗೆ 10 ವರ್ಷದಿಂದ ಯಾವುದೇ ಆದಂಥ ಮೂಲಭೂತ ಸೌಕರ್ಯಗಳನ್ನು ದೊರಕದೆ ನಾವು 10 ವರ್ಷದಿಂದ ನಾವು ನಮ್ಮ ಗ್ರಾಮಕ್ಕೆ ತುಂಬಲಾರದಂಥ ನಷ್ಟವನ್ನು ಅನುಭವಿಸಿದ್ರಿಂದ ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಕುಂತಿದ್ದೇವೆ. ಎಲ್ಲ ಗ್ರಾಮಸ್ಥರು ಈ ಅಧಿಕಾರಿಗಳು ನಮ್ಮ ಗ್ರಾಮದ ನಾಗರಿಕ ಹೋರಾಟ ಸಮಿತಿಯ ಬೇಡಿಕೆಗಳನ್ನು ಈಡೇರಿಸುವವರಿಗೆ ನಾವು ಧರಣಿ ಸತ್ಯಾಗ್ರಹವನ್ನು ಹಿಂತಗೊಳ್ಳೋದಿಲ್ಲ. ಇನ್ನು ಈ ಇದು ಧರಣಿ ಸತ್ಯಾಗ್ರಹ 10 ಪ್ರಾರಂಭ ಆಗಿದ್ದು ಮಾರ್ಚ್ 10 20 ತಾರೀಕುವರೆಗೆ ಕೇವಲ 10 ಮುಂದುವರೆದಿದೆ. ಇದನ್ನು ಅಧಿಕಾರಿಗಳು ಬಂದು ನಮ್ಮ ಬೇಡಿಕೆಗಳು ಈಡೇರಿಸದಿದ್ದಲ್ಲಿ ಮುಂದಿನ ನಮ್ಮ ಹೋರಾಟಗಳು ಉಗ್ರರೂಪ ಪಡಿತು ಅಂತ ಅವರಲ್ಲಿ ಎಚ್ಚರಿಕೆ ಮೂಲಕ ನಮ್ಮ ಗ್ರಾಮಸ್ಥರ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಬೇಗನೆ ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸದಿದ್ದಲ್ಲಿ ಮುಂದೆ ನಮ್ಮ ಗ್ರಾಮಕ್ಕೆ ಆಯಿತು ಯಾವುದೇ ಆದಂಥ ಅನಾಹುತಗಳನ್ನು ಜವಾಬ್ದಾರಿ ಅವರೇ ಆಗಬೇಕಾಗಿ ನಾವು ಅವರಲ್ಲಿ ಆಗ್ರಹಿಸುತ್ತೇವೆ. ನಾವು ನಿನ್ನೆಯಿಂದ ಸಮಸ್ತ ನಾಗರಿಕರು ಈ ಮುಳುಗಡೆ ಸಮಸ್ಯೆ ಬಗ್ಗೆ ನಿನ್ನೆಯಿಂದ ಸರತಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದೇವೆ. ಕಾರಣ ಇಷ್ಟೇ, 2012 524 ಮೀಟರ್ ಎತ್ತರ ಹೆಚ್ಚಳಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ನಮ್ಮ ಗ್ರಾಮವನ್ನು ಮುಳುಗಡೆ ಅಂತ ಘೋಷಣೆ ಮಾಡಿದರು. ಇವಾಗ 10 ವರ್ಷಗಳು ಕಳೆದ ಮೇಲೆ ಅವತ್ತೇನು ಮುಳುಗಡೆ ಅಂತ ಘೋಷಣೆ ಮಾಡಿದ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ನಮೂನೆ ನಂಬರ್ 9 ರಿಜಿಸ್ಟರ್ನ ತಗೊಂಡೋದ್ರು. ತದನಂತರ ಸರ್ಕಾರ ಆದೇಶ ಮಾಡಿ ಈ ನಿರಾಶ್ರಿತರನ್ನ ಗುರುತಿಸಿದ ಸ್ಥಳದಲ್ಲಿ ಶಿಫ್ಟ್ ಮಾಡೋವರೆಗೂ ಅವರಿಗೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳನ್ನು ನೀಡಬಾರದು ಅಂತ ಹೇಳಿ ನಿರ್ಣಯ ಮಾಡಿದ ಮೇಲೆ ಕಳೆದ 10 ವರ್ಷಗಳಿಂದ ನಮ್ಮ ಗ್ರಾಮಸ್ಥರು ಅಸಾಧ್ಯವಾದಂಥ ತೊಂದರೆಗಳನ್ನು ಅನುಭವಿಸಿ ಕೊನೆಯ ಹಂತವಾಗಿ ಇನ್ನು ಸರ್ಕಾರ ನಮ್ಮ ಮೇಲೆ ಕಣ್ಣು ತೆರೆಯೋದಿಲ್ಲ. ಇದೇ ರೀತಿ ಆದರೆ ನಮ್ಮ ಈ ಗ್ರಾಮದ ಜನರ ಭವಿಷ್ಯವೇನು, ಮುಂದಿನ ಪೀಳಿಗೆ ಭವಿಷ್ಯವೇನು ಅಂತೇಳಿ ವಿಚಾರ ಮಾಡಿ ನಾವೆಲ್ಲ ಹಿರಿಯರು ಸೇರಿಕೊಂಡು ಒಂದು ನಿರ್ಣಯಕ್ಕೆ ಬಂದು ಈ ಒಂದು ಎದುರಿಸ್ತಕ್ಕಂಥ ಸಮಸ್ಯೆಗಳು, ಮೊದಲನೇದಾಗಿ ಅವತ್ತೇನು 2012 ನಮ್ಮನ್ನು ಮುಳುಗಡೆ ಗ್ರಾಮ ಅಂತ ಘೋಷಣೆ ಮಾಡಿದ ಮೇಲೆ ನಮ್ಮನ್ನ ನಂಬರ್ 9 ರಿಜಿಸ್ಟರ್ನ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಗೆ ತಗೊಂಡೋಗಿ ಇಟ್ಟುಕೊಂಡಿದ್ದಾರೆ. ಬಹುಶಃ ನಾನು ಸರ್ಕಾರಕ್ಕೆ ತಮ್ಮ ವಾಹಿನಿ ಮುಖಾಂತರ ಪ್ರಶ್ನೆ ಮಾಡ್ತೇನೆ. ಪ್ರತಿ 5 ವರ್ಷಕ್ಕೊಮ್ಮೆ ಜನಸಂಖ್ಯೆ ಹೆಚ್ಚಳಾಗ್ತಾ ಹೋಗ್ತದೆ. 2012 ಮುಳುಗಡೆ ಗ್ರಾಮ ಅಂತ ಘೋಷಣೆ ಮಾಡಿದಾಗ ನಮ್ಮ ಊರಿನ ಜನಸಂಖ್ಯೆ 5,000 ಇತ್ತು. ಇವತ್ತು 9,000 ಮೇಲ್ಪಟ್ಟು ನಮ್ಮ ಗ್ರಾಮದ ಜನಸಂಖ್ಯೆ ಆಗಿದೆ. ಅವತ್ತು ನಮೂನೆ ನಂಬರ್ 9 ರಿಜಿಸ್ಟರ್ ತಗೊಂಡು ಹೋದ್ಮೇಲೆ ಯಾವುದೇ ಹೊಸ ಮನೆಗಳ ಕಟ್ಟಡಕ್ಕೆ ಅನುಮತಿ ಇಲ್ಲ, ಮತ್ತು ಯಾವುದೇ ಹೊಸ ಮನೆಗಳನ್ನು ಕಟ್ಟಿದ್ರೆ ಅದು ನಮೂನೆ ನಂಬರ್ 9 ನೋಂದಣಿ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಆ ಪುಸ್ತಕವನ್ನು ಏನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಗೆ ತಗೊಂಡು ಹೋಗಿದ್ದಾರೆ. ಅದು ಹೋದ್ಮೇಲೆ ವಾಸ್ತವಿಕವಾದಂತಹ ಸಮಸ್ಯೆಯನ್ನು ನಾನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅವತ್ತು ಒಂದು ಮನೆಯಲ್ಲಿ 2012 ಇಬ್ಬರು ಗಂಡ ಹೆಂಡತಿ 2 ಮಕ್ಕಳಿದ್ರೆ 10 ವರ್ಷದ ನಂತರ ಅವರಿಗೆ ಮಕ್ಕಳಾಗ್ತದೆ, ಅಣ್ಣತಮ್ಮಂದಿರ್ತಾರೆ, ಸೊಸೆಯಂದ್ರೆ ಬರ್ತಾರೆ. ಒಂದು ಪುಟ್ಟ ಮನೆಯಲ್ಲಿ 4 ಸಂಸಾರ ಮಾಡುವಂಥ ಮನೆಯಲ್ಲಿ 10 ವರ್ಷದ ನಂತರ ಆ ಮನೆಯಲ್ಲಿ 8 ಇರ್ತಾರೆ. ಹಾಗಾದರೆ ಆ 8 ಮಲ್ಕೊಳಿಕ್ಕೆ ಏನು ಮಾಡಬೇಕು? ಇರೋ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕಂದ್ರೆ ಪಂಚಾಯತಿಯವರು ಅನುಮತಿ ಕೊಡೋದಿಲ್ಲ. ಒಂದು ವೇಳೆ ಕೊಟ್ಟರೆ ಕೊಡಲಿ ಬಿಟ್ಟರೆ ಬಿಡಲಿ ಅಂತೇಳಿ ಸ್ವಂತ ದುಡ್ಡನ್ನು ಹಾಕಿ ಮನೆಯನ್ನು ಕಟ್ಟಿಸಿದ್ರೂ ಕೂಡ ಅಲ್ಲಿ ಆ ಮನೆಗೆ ನಾಳೆ ಪರಿಹಾರ ಬರೋದಿಲ್ಲ. ಬಹುಶಃ ತಾವು ಪ್ರತ್ಯಕ್ಷ ಗಮನಿಸಬಹುದು, ನಮ್ಮ ಇವತ್ತಿನ ಗ್ರಾಮದಲ್ಲಿ ದನದ ಕೊಟ್ಟಿಗೆಯಲ್ಲಿ ದನಗಳನ್ನು ಹೇಗೆ ಕಟ್ತಾರೆ ಆ ರೀತಿಯಲ್ಲಿ ಇಲ್ಲಿಯ ಜನ ಸಂಸಾರ ಮಾಡ್ತಾ ಇದ್ದಾರೆ. ಇದು ಮೇನ್ ಗಂಭೀರವಾದಂತಹ ಸಮಸ್ಯೆ. ಎರಡನೇದು, 5-10 ವರ್ಷಗಳ ಹಿಂದೆ ಇದ್ದಂತ ಯೋಜನೆಯನ್ನ ಇವತ್ತಿಗೂ ಚಾಲ್ತಿ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ 5,000 ಜನಸಂಖ್ಯೆಗೆ ಪೂರೈಕೆ ಆಗ್ತಕ್ಕಂತ ಒಂದು ವಾಟರ್ ಟ್ಯಾಂಕ್ ಮುಖಾಂತರ ದಿನಕ್ಕೆ 20 ಕುಡಿಯುವ ನೀರನ್ನು ಪೂರೈಸ್ತಾರೆ. ಇವತ್ತು 2021 10 ವರ್ಷಗಳ ನಂತರ ಈ 9,000 ಜನಸಂಖ್ಯೆ ಆದಂತ ಸಂದರ್ಭದಲ್ಲಿ ಉಳಿದ 4,000 ಜನಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಸರ್ಕಾರ ಇವತ್ತಿಗೂ ಗಮನ ಹರಿಸ್ತಾ ಇಲ್ಲ. ರಸ್ತೆಗಳ ಅಭಿವೃದ್ಧಿಗೆ ಆದ್ಯತೆ ಕೊಡ್ತಾ ಇಲ್ಲ. ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಾದಂತ
ಆಶ್ರಯ ಮನೆಗಳಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಇಂದಿರಾ ಆವಾಸ್ ಯೋಜನೆಗಳು, ಎಲ್ಲ ಮನೆಗಳನ್ನ ನಮ್ಮ ಗ್ರಾಮಕ್ಕೆ ಮುಳುಗಡೆ ಅಂತಕ್ಕಂತ ಹಣೆಪಟ್ಟೆಯನ್ನು ಕಟ್ಟಿರೋದ್ರಿಂದ ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂತ ಮಂಜೂರಾದಂತಹ ಮನೆಗಳನ್ನ ಪಕ್ಕದ ಹಳ್ಳಿಗಳಿಗೆ ಬಿಟ್ಟು ಕೊಡತಕ್ಕಂತ ದುಸ್ಥಿತಿ ಕೂಡ ಇವತ್ತು ನಮಗೆ ಒದಗಿ ಬಂದಿದೆ. ವರ್ಷಕ್ಕೆ 57 ಮನೆಗಳನ್ನ ಲೆಕ್ಕ ಹಾಕಿದ್ರು ಕೂಡ 10 ವರ್ಷದಲ್ಲಿ ನಮಗೆ 500 ಮನೆಗಳು ಬರಬೇಕಾಗಿತ್ತು. ಅಂದ್ರೆ ಕೋಟ್ಯಾಂತರ ರೂಪಾಯಿ ಅನುದಾನ ನಮ್ಮ ಗ್ರಾಮಕ್ಕೆ ಬರಬೇಕಾಗಿತ್ತು, ಅದೂ ಇಲ್ಲ. ಆಮೇಲೆ 500 ಮನೆಗಳು ಬಂದಿದ್ರೆ ಬಹುಶಃ ನಮ್ಮ ಊರು ಇನ್ನಷ್ಟು ದೊಡ್ಡದಾಗಿ ಬೆಳವಣಿಗೆ ಆಗ್ತಿತ್ತು. ಅದಲ್ಲದೆ ವಿದ್ಯುತ್ ಸಮಸ್ಯೆ ಇರ್ಬೋದು, ಸರ್ಕಾರಿ ಅನೇಕ ಕಟ್ಟಡಗಳಾಗಬೇಕಾಗಿದೆ, ಅದಕ್ಕೂ ಕೂಡ ನಾವು ಅಧಿಕಾರಿಗಳ ಹತ್ರ ಹೋದಾಗ ಇದು ನಿಮ್ಮ ಮುಳುಗಡೆ ಗ್ರಾಮದೆ, ಇಲ್ಲಿ ಏನೂ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಅನೇಕ ದೇವರಾಜ ಅರಸ ಅಭಿವೃದ್ಧಿ ನಿಗಮಗಳಿರ್ಬೋದು, ಬೇರೆ ಬೇರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೂ ನಾವು ಕೆಲಸಕ್ಕೆ ಹೋದಾಗ ಅಲ್ಲಿ ನಿಮ್ಮ ಗ್ರಾಮ ಮುಳುಗಡೆ ಇದೆ, ಅಲ್ಲಿ ಯಾವುದೇ ಯೋಜನೆಗಳನ್ನು ಕೊಡಬಾರದು ಅಂತೇಳಿ ಸರ್ಕಾರ ಆದೇಶ ಮಾಡಿದ್ದಾರೆ ಅಂತಕ್ಕಂತ ಉಡಾಫೆ ಮಾತುಗಳನ್ನು ಕೂಡ ಹಿರಿಯ ಅಧಿಕಾರಿಗಳು ಹೇಳ್ತಾರೆ. ಈ ಎಲ್ಲ ಸಮಸ್ಯೆಗಳಲ್ಲದೇನೆ ನಾವಿವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನಾದರೂ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾವು ಸಾಲವನ್ನು ಕೇಳಕ್ ಹೋದಾಗ ಕೂಡ ಅಲ್ಲಿನ ಬ್ಯಾಂಕ್ ಅಧಿಕಾರಿಗಳು ಕೂಡ ನಿಮ್ದು ಮುಳುಗಡೆ ಆಗಿದೆ, ಮುಳುಗಡೆಯಾಗಿ ಶಿಫ್ಟ್ ಆಗುವವರೆಗೂ ನಿಮಗೆ ಯಾವುದೇ ರೀತಿಯ ಸಾಲ ಸೌಲಭ್ಯಗಳು ಇಲ್ಲ ಅಂತಕ್ಕಂತ ಸ್ಪಷ್ಟವಾದ ಮಾತನ್ನು ಕೂಡ ಬ್ಯಾಂಕ್ ಅಧಿಕಾರಿಗಳು ನಮಗೆ ಹೇಳ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಗಂಭೀರ ಸಮಸ್ಯೆಗಳು ಇದ್ರೂ ಕೂಡ 12 ವರ್ಷಗಳಿಂದ ಸರ್ಕಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಈ ಕಡೆ ಕಣ್ಣೆತ್ತಿ ನೋಡ್ತಲ್ಲ, ಇದ್ರ ಬಗ್ಗೆ ಸ್ಪರ್ಧಿಸ್ತಾ ಇಲ್ಲ. ಕೇವಲ ಕಾಟಾಚಾರಕ್ಕೆ ಕಣ್ಣೇರಿಸೋ ತಂತ್ರ ಅಂತೇಳಿ 2013 ಇಲ್ಲಿ ಪಕ್ಕದ ಉನ್ನಿಮೆ ಕ್ರಾಸ್ ಹೈವೇದಿಂದ 600 ಎಕರೆ ಜಮೀನನ್ನು ಗುರುತಿಸಿ ಅವರಿಗೆ ಫೋರ್ಮನ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಹೊರತು ಮುಂದೆ ಯಾವುದೇ ಮುಳುಗಡೆ ಪ್ರಕ್ರಿಯೆ ಈ ಗ್ರಾಮದಲ್ಲಿ ನಡೆದಿಲ್ಲ. ಇದರಿಂದ ಬೇಸತ್ತು ರೊಚ್ಚಿಗೆದಂತ ನಮ್ಮ ಜನತೆ ಈ ರೀತಿ ಸರ್ಕಾರ ಕಣ್ತರದೇ ಇದ್ರೆ ನಮ್ಮ ಬದುಕು ದುಸ್ತರ ಆಗ್ತದೆ, ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಕೂಡ ಅಂಧಕಾರ ಆಗ್ತದೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ, ನಮ್ಮೆಲ್ಲರ ಉನ್ನತಿಗಾಗಿ, ನಮ್ಮ ಗ್ರಾಮ ಇನ್ನಷ್ಟು ಉದ್ಧಾರ ಆಗ್ಬೇಕನ್ನುವಂತ ಉದ್ದೇಶದಿಂದ ಎಲ್ಲ ಗುರು ಹಿರಿಯರು ಸೇರಿಕೊಂಡು ಒಂದು ಅಂತಿಮವಾದಂತಹ ನಿರ್ಣಯವನ್ನು ಮಾಡಿಕೊಂಡು ಇವತ್ತು ನಾವು ಸತ್ಯಾಗ್ರಹ ಕೂತಿದ್ದೇವೆ. ನಾನು ಸರ್ಕಾರಕ್ಕೆ ತಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ, ಸರ್ಕಾರ ತಕ್ಷಣದಿಂದಲೇ ಈ ಸತ್ಯಾಗ್ರಹವನ್ನು ನಾವು ಕೈಬಿಡಬೇಕಂದ್ರೆ ಮುಳುಗಡೆ ಹಣೆಪಟ್ಟಿ ಅಟ್ಟಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡಿಬೇಕು ಮತ್ತು ನಮಗೆ ಸರ್ಕಾರದಿಂದ ಸಿಗತಕ್ಕಂತ ಎಲ್ಲ ಸೌಲಭ್ಯಗಳನ್ನು ನಮಗೆ ಒದಗಿಸಿಕೊಡಬೇಕು. ನಿಮ್ಮ ಮುಳುಗಡೆ ಪ್ರಕ್ರಿಯೆ ಎಂದು ಪ್ರಾರಂಭ ಆಗ್ತದೆ ಅವತ್ತಿನಿಂದ ಇದನ್ನು ಮುಳುಗಡೆ ಘೋಷಣೆ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೇವೆ. ಯಾಕಂದ್ರೆ ಸುಮಾರು 79,000 ಕೋಟಿ ಯೋಜನೆ ಇದು, ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೇವಲ ಮೊನ್ನೆ ರಾಜ್ಯ ಸರ್ಕಾರ ಕೇವಲ 5,600 ಕೋಟಿ ರೂಪಾಯಿ ಮಾತ್ರ ಈ ಬಜೆಟ್ನಲ್ಲಿ ಅದಕ್ಕೆ ಹಣ ಒದಗಿಸಿದ್ದಾರೆ. ಅದು 5,600 ಕೋಟಿ ರೂಪಾಯಿ ಯಾತಕ್ಕೂ ಸಾಲೋದಿಲ್ಲ. ಇದನ್ನು ಮನಗೊಂಡು ನಾವು ಇವತ್ತು ಸರ್ಕಾರಕ್ಕೆ ನೇರವಾಗಿ ದಿಟ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ. ತಮ್ಮ ವಾಹಿನಿ ಮುಖಾಂತರ ತಕ್ಷಣದಲ್ಲಿ 2-3 ದಿನದಲ್ಲಿ ಸರ್ಕಾರದ ಅಧಿಕಾರಿಗಳಾಗಲಿ, ಸರ್ಕಾರಿ ಮಟ್ಟದ ಯಾರೇ ಶಾಸಕರು ಸಚಿವರುಗಳಾಗಲಿ ಇಲ್ಲಿ ಬರಬೇಕು. ನಮಗೆ ನಿಮ್ಮ ಮುಳುಗಡೆ ಆದೇಶವನ್ನು ತಾತ್ಕಾಲಿಕವಾಗಿ ನಾವು ಹಿಂಪಡೆದಿದ್ದೇವೆ. ನಮೂನೆ ನಂಬರ್ 9 ರಿಜಿಸ್ಟರ್ ವಾಪಸ್ ತರಬೇಕು ಮತ್ತು ಹೊಸ ಮನೆಗಳನ್ನು ಕಟ್ಟಲಿಕ್ಕೆ, ಬೇರೆ ಬೇರೆ ಸರ್ಕಾರಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಅನುಮತಿ ಕೊಡಬೇಕು ಮತ್ತು ಇರತಕ್ಕಂಥ ರಸ್ತೆಗಳ ಅಭಿವೃದ್ಧಿ, ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಇವೆಲ್ಲ ಮೂಲಭೂತ ಸೌಲಭ್ಯಗಳನ್ನು ನಮಗೆ ಒದಗಿಸಿಕೊಡಬೇಕು. ಅಲ್ಲಿವರೆಗೂ ನಾವು ಯಾರೂ ಸತ್ಯಾಗ್ರಹವನ್ನು ಬಿಟ್ಟು ಕದಲೋದಿಲ್ಲ ಅಂತೇಳಿ ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ನಾವು ಸರ್ಕಾರಕ್ಕೆ ಕೊಡ್ತೇವೆ. ಮತ್ತು ಎರಡನೇದಾಗಿ ಇಲ್ಲಿ ನಾವು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಬೇರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಮನೆ ಉತ್ತಾರಿಲ್ಲ ಕೇಳಲಿಕ್ಕೆ ಹೋದ್ರೆ ಅದು ನಮಗೆ ಇಲ್ಲಿ ಇಲ್ಲ, ಪುಸ್ತಕವನ್ನು ತಗೊಂಡೋಗಿದ್ದಾರೆ, ನೀವು ಹೋಗಿ ನೆಡುಗುಂದಿ ತಹಶೀಲ್ದಾರ್ ಕಚೇರಿಯಲ್ಲಿ ಕೇಳ್ಬೇಕಂತಾರೆ. ಒಂದು ಉತ್ತಾರಿಯನ್ನು ತೆಗೆಸ್ಲಿಕ್ಕೆ ಸುಮಾರು 800 ರೂಪಾಯಿ ಖರ್ಚು ಬರ್ತದೆ ಒಬ್ಬ ಮುಳುಗಡೆ ಸಂತ್ರಸ್ತನಿಗೆ ಆಗಿರ್ತಕ್ಕಂತ ಅನ್ಯಾಯ ಅದು. ಈ ಒಂದು ಹಿನ್ನೆಲೆಯಲ್ಲಿ ಅದಲ್ಲದೇ ಇನ್ನಿತರ ಅನೇಕ ಕೆಲಸಗಳಲ್ಲಿ ಹೋದಾಗ ಕೂಡ ಈ ಉದಾಹರಣೆಗೆ ಮುಳುಗಡೆ ಆಗ್ತದಂತ ತಕ್ಷಣನೇ ನಮ್ಮ ಗ್ರಾಮಸ್ಥರು ಸರ್ಕಾರದಿಂದ ನಿವೇಶನಗಳು ಸಿಗ್ತದೆ, ಮನೆಗಳು ಸಿಗ್ತದೆ ಅಂತಕ್ಕಂತ ಒಂದು ಆಸೆಯನ್ನು ಇಟ್ಟುಕೊಂಡು ಒಂದು ಮನೆಯಲ್ಲಿ 5, 6, 7, 7, 8, 8 ವಾಟ್ನಿಂಗ್ ವಾರ್ಸಗಳನ್ನು ಮಾಡಿಕೊಂಡಿದ್ದಾರೆ. ಅವತ್ತಿನಿಂದ ಸರ್ಕಾರ ನಮ್ಮ ಮೇಲೆ ಮನೆ ಕರವನ್ನು ಕೂಡ ವಸೂಲು ಮಾಡ್ತಾ ಇದೆ. ಇವತ್ತು ಉದಾಹರಣೆಗೆ ಒಂದು ಮನೆಗೆ 500 ರೂಪಾಯಿ ಕರ ತುಂಬುತ್ತಾ ಇದ್ರೆ ಇವತ್ತಿನ ಮಿತಿಗೆ ವರ್ಷಕ್ಕೆ 4,000 ರೂಪಾಯಿ ಕರವನ್ನು ತುಂಬತಕ್ಕಂತ, ಅಂದ್ರೆ ಒಬ್ಬ ನಿರಾಶ್ರಿತರ ಕುಟುಂಬದ ರೈತನ ಜೇಬಿಗೆ ಕತ್ತರಿ ಹಾಕ್ತಕ್ಕಂತ ಕೆಲಸವನ್ನು ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ನಮ್ಮಿಂದ ಮುಳುಗಡೆ ಗ್ರಾಮಾಂತ ಹಣೆಪಟ್ಟೆ ಹಾಕಿ ನಮ್ಮಿಂದ ಕರವನ್ನು ವಸೂಲಿ ಮಾಡಿ ನಮಗೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಕೊಡೋದಿಲ್ಲ ಅಂದ್ರೆ ಇದು ಸರ್ಕಾರ ನಮ್ಮ ಗ್ರಾಮದ ರೈತರಿಗೆ ಮಾಡತಕ್ಕಂತ ಒಂದು ದೊಡ್ಡ ಅನ್ಯಾಯ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆದಷ್ಟು ಬೇಗನೆ ನಮ್ಮ ಸರ್ಕಾರ ನಮ್ಮ ಕಡೆ ಗಮನ ಕೊಡಬೇಕು.
ಈ ಒಂದು ಮುಳುಗಡೆ ಆದೇಶವನ್ನು ಹಿಂಪಡಿಬೇಕು. ಮೊದಲಂತೆ ಇದ್ದಂಥ ಸೌಲಭ್ಯಗಳು ನಮಗೆ ದೊರಕಬೇಕು. ಒಂದು ವೇಳೆ ಸರ್ಕಾರ ಇದಕ್ಕೆ ಗಮನ ಹರಿಸ್ತಾ ಇದ್ರೆ ಇನ್ನೂ 3-4 ದಿನಗಳಲ್ಲಿ ನಾವು ಇನ್ನೂ ಉಗ್ರ ಸ್ವರೂಪದ ಹೋರಾಟವನ್ನು ಕೈಗೊಳ್ತೀವಿ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾಗರಿಕ ಹೋರಾಟಕ್ಕೆ ಸಂತ್ರಸ್ತರ ಬೇಡಿಕೆಗಳು ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ನಾಗರಿಕ ಹೋರಾಟಕ್ಕೆ ಒಳಗಡೆ ಬೇಡಿಕೆಗಳು ಯಾವತ್ತು ಅಂದಾಲ್ ಗ್ರಾಮದ ನಾಗರಿಕರಲ್ಲಿ ವಿನಂತಿ. ಇವತ್ತಿನ ಈ ನಮ್ಮ ಒಂದು ಹೋರಾಟ 2ನೇ ದಿನದಲ್ಲಿ ಕಾಲ ಇಡ್ತಾ ಇದೆ. ಇದರ ಉದ್ದೇಶ, ನಮ್ಮ ಹೋರಾಟದ ಉದ್ದೇಶ ಒಂದೇ ಒಂದು, ಈ KB ಜನರಲ್ ಕಮಿಷನರ್ ಅವರು ಒಂದು ಆದೇಶ ಮಾಡಿದರು ಅವರು 2012-13 ಅವರು ಏನು ಆದೇಶ ಮಾಡಿದರು ಅಂದ್ರೆ ಒಂದಾಲ ಗ್ರಾಮ ಮುಳುಗಡೆ ಆಗಿದೆ. ಕಾರಣ ಪ್ರಯುಕ್ತ ಅದಕ್ಕೆ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ತಡೆ ಹಿಡಿಯಬೇಕು. ಸೌಲಭ್ಯಗಳು ಅದರರ್ಥ ಇವತ್ತು ಒಂದು ಆಶ್ರಯ ಯೋಜನೆ ಇರಲಿ, ಒಂದು ಜನತಾ ಗೃಹ ನಿರ್ಮಾಣ ಯೋಜನೆ ಇರಲಿ, ಮತ್ತು ಬೇರೆ ಬೇರೆ ವಿಧದಲ್ಲಿ ಈ ಗುಂಟೆ ಪ್ಲಾಟ್ಗಳನ್ನು ಕೊಡೋದಾಗಲಿ, ಇವೆಲ್ಲಗಳನ್ನು ಮಾಡಬಾರ್ದು, ಅಭಿವೃದ್ಧಿ ಕಾರ್ಯಕ್ರಮ ಸ್ಥಗಿತಗೊಳಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಅದೇ ಒಂದು ಆದೇಶವನ್ನು ಪುನರ್ವಸತಿ ಪುನರ್ ನಿರ್ಮಾಣ ಕೇಂದ್ರದ ಅಧಿಕಾರಿಗಳಾದಂಥ ಇಂಜಿನಿಯರ್ ಅವರು ಒಂದು ಸಭೆಯನ್ನು ಕರೆದರು. ಈ ಎಲ್ಲ ನಮ್ಮ ಬಂದಾಲ್ ಗ್ರಾಮದ ಇಂಥವು ಅನೇಕ 22 ಹಳ್ಳಿಗಳು ಬರ್ತಾ ಇದ್ದಾವೆ, ಬಾಗಲಕೋಟೆ ಮತ್ತು ನಮ್ಮ ಬಿಜಾಪುರ ಸೇರಿ. ಈ ಎಲ್ಲ ಮುಳುಗಡೆ ಪ್ರದೇಶದ ನಮ್ಮ PDOಗಳನ್ನು ಕಳೆದು ಆವಾಗ ಅವರು ಒಂದು ಆದೇಶ ಮಾಡಿದರು. ಎಲ್ಲ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣ ಕೇಂದ್ರದ ಅಧಿಕಾರಿಗಳು ಈ ಸಭೆಗೆ ಹಾಜರಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಸೇರಿಸಿ ಅವ್ರಿಗೆ ಏನು ಹೇಳಿದರು ಅಂದರೆ, ನಿಮ್ಮ ಪಂಚಾಯತಿಯಲ್ಲಿರ್ತಕ್ಕಂಥ ಮೂಲ ದಾಖಲಾತಿ ನಮೂನೆ ನಂಬರ್ 9 ಅದು ನಮ್ಮ ವಶಕ್ಕೆ ಬರಬೇಕು. ಇನ್ನು ಮೇಲೆ ಯಾವುದೇ ವಾಟ್ನಿಂಗ್ ಮಾಡಬಾರ್ದು, ಅನಧಿಕೃತವಾಗಿ ಸೇರಿಸಬಾರ್ದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು PDO ಅವ್ರಿಗೆ ಹೇಳಿದರು. ಒಂದು ಮನೆಯಲ್ಲಿ 3-4 ಜನ ಅಣ್ಣತಂಬ ಇದ್ದವ್ರನ್ನ 2 ವಾಟ್ನಿಂಗ್ ಮಾಡಬೇಕು, 1 ವಾಟ್ನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇದು ಯಾವ ರೀತಿಯಲ್ಲಿ ಸಾಧ್ಯತೆ ಆಗ್ತದೆ ಅಂದ್ರೆ, 6 ಮಂದಿ ಅಣ್ಣತಂಬರಿದ್ದವ್ರನ್ನ 3 ಮಂದಿ ಸಾಯಿ ಹೊಡೆದು 3 ಮಂದಿನೇ ಬರೀಬೇಕು ಅನ್ನೋ ಲೆಕ್ಕದಾಗ ಸರ್ಕಾರ ಮಾತಾಡ್ತಾ ಇದೆ ಅಂದ್ರೆ, ಇದು ಯಾವ ಮಟ್ಟದ ಅಧಿಕಾರಿಗಳು ಇದನ್ನು ಸಭೆ ತಗೊಂಡ್ರು, ಯಾವ ರೀತಿಯಲ್ಲಿ ಇದನ್ನೊಂದು ರಚನೆ ಮಾಡಿದ್ರು, ಇದು ಬಹಳ ಗಂಭೀರವಾದಂಥ ಪ್ರಶ್ನೆ. ಇದು ಮಾಡುವುದರಿಂದ ಈಗ ನಮ್ಮ ಗ್ರಾಮಕ್ಕೆ ಎಷ್ಟು ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ನಿಮ್ಗೆ ಹೇಳಬೇಕು ಅಂತಂದ್ರೆ, ಈ ಒಂದು 7-8 ವರ್ಷದಲ್ಲಿ ಅಂದ್ರೆ ಪ್ರತಿ ಒಂದು ವರ್ಷ ನಮಗೆ 50 ಮನೆಗಳು, ಇವತ್ತು ಆಶ್ರಯ ಯೋಜನೆ ಇರಲಿ, ಇವತ್ತು ಜನತಾ ಗೃಹ ನಿರ್ಮಾಣನೇ ಆಗಲಿ, ಪಂಚಾಯತಿಗೆ ಬರ್ತಕ್ಕಂಥ ಅನೇಕ ವಿಧವಾದಂಥ ವಾಸದ ಮನೆಗಳು, ಒಂದು ವರ್ಷಕ್ಕೆ 500 ಮನೆಗಳು. 500 ಮನೆ ಅಂದ್ರೆ ನಮ್ಮೂರಿರೋದೆ 800 ಮನೆ ಗ್ರಾಮ, ಇನ್ನೊಂದು ಇಂಥದ್ದೊಂದು ಒಂದಾಲಾಗ್ತಿತ್ತು ನಮ್ಮದು. ಸಾಧಾರಣ ನಾವು ಈಗ ಗುಂಡು ಹಿಡ್ಕೊ ಹೋಗಿ ಮುಟ್ತಿದ್ದೆವು ಅಂದ್ರೆ, ಇದು ಮುಟ್ಟುವುದಷ್ಟೇ ಅಲ್ಲ, ಜನರಿಗೆ ಎಷ್ಟೊಂದು ಅನುಕೂಲತೆ ಆಗ್ತಿತ್ತಂದ್ರೆ, ಈ 500 ಮನೆಗಳನ್ನು ಖಚಿತವಾದಂಥ ಒಂದು ಬಡವರಿಗೆ ಕೊಟ್ಟಿದ್ರೆ ಅವ್ರಿವತ್ತು ಒಳ್ಳೆಯ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯತೆ ಆಗಿತ್ತು. ಇವತ್ತು ಆ ಕಡುವರ ಬಡವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಇರತಕ್ಕಂಥ ಆಸ್ತಿಯನ್ನು ಒಂದು ರಿಪೇರಿ ಮಾಡಲಾರ್ದಂಗೆ ಆಗ್ಯದ. ಯಾಕಂದ್ರೆ ಇವ್ರು ಹೇಳ್ತಕ್ಕಂಥದ್ದು ನಾಳೆಗೆ ಮುಳುಗಿಸ್ತೀವಿ, ನಾಳೆಗೆ ಮುಂಜಾನೆ ಬಂತು, ನಾಡದು ಬಂತು, ತಿಂಗಳ ವರ್ಷ ಹಿಂಗೆ ಹೇಳ್ಕೊತಾ 10 ವರ್ಷ ಕಟ್ಟಲೆ ಕಳೆದಾಗ ಅವ್ರ ಮನೆಗಳು ಯಾವ ರೀತಿಯಲ್ಲಿನೂ ರಿಪೇರಿ ಆಗಿಲ್ಲ. ಇವತ್ತು ಅವ್ರ ಮನೆಗಳು ಹೆಂಗೆ ಅಂದ್ರೆ ಮ್ಯಾಲೆ ಜಂತಿ ಬೀಳಂಗಾಗ್ಯಾವ, ಗ್ವಾಡಿ ಬೀಳಂಗಾಗ್ಯಾವ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ. ನಮ್ಮಲ್ಲಿ ಇನ್ನ 30 ಮನೆಗಳದಾವು ಅಂದ್ರೆ, ಇಂಥ ಒಂದು ಜನರಿಗೆ 10 ವರ್ಷಗಟ್ಟಲೆ ಒಂದು ಅನ್ಯಾಯ ಆಗಿದೆ ಅಂದ್ರೆ ತುಂಬ ಹಿಡಿಸಲಾರದಷ್ಟನ್ನೇ. ನಮ್ಮ ಗ್ರಾಮಕ್ಕೆ ಟೋಟಲಿ ಹೇಳ್ಕಂದ್ರೆ ಕೋಟ್ಯಾನು ಕೋಟಿ ಲಾಸ್ ಆಗಿದೆ.
ಸರ್ಕಾರಿ ಕಟ್ಟಡಗಳಿಲ್ಲ, ಸಭಾಭವನಗಳಿಲ್ಲ, ರೋಡ್ ರಸ್ತೆಗಳಿಲ್ಲ. ಅಂದ್ರೆ ಇದೆಲ್ಲ ಏನಂದ್ರೆ ಇದು ಅನಾಗರಿಕರು ಮಾಡ್ತಕ್ಕಂಥ ಆದೇಶ ಸರ್ಕಾರ ಮಾಡಿದ್ದು. ಸರ್ಕಾರ ಮಾಡ್ತಕ್ಕಂಥ ಆದೇಶ ಅಲ್ಲ, ಸರ್ಕಾರ ಇಂಥ ಆದೇಶ ಮಾಡಬಾರ್ದು. ಮತ್ತೆ ಇನ್ನೊಂದು, ನಮಗೊಂದು ಯಾವುದೇ ಒಂದು ನಮ್ಮ ಗ್ರಾಮದ ಬಗ್ಗೆ ನಮಗೊಂದು ಆದೇಶ ಹೊರಡಿಸ್ಬೇಕು ಅಂದ್ರೆ ನಮಗೆ ಸ್ಥಳಾವಕಾಶ ಮಾಡಿಕೊಡಬೇಕು, ಸ್ಥಳ ತೋರಿಸ್ಬೇಕು, ಅವು ನಿವೇಶನಗಳನ್ನು ನಿರ್ಮಾಣ ಮಾಡಬೇಕು. ಮಾಡಿದ ಇವರೇನೈತಿ ಆ ನಮೂನಿ ನಂಬರ್ 9 ಇಸ್ಕೋಬೇಕು. ಅದು ಬಿಟ್ಟು ಏನೋ ಒಂದು ಕಾಗದ ಹೊರಡಿಸ್ಕೊಂಡು ಕಿಶಿಂದ ಇರತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಇನ್ನೊಂದು ತುಸು ದಿವಸದಾಗ ಇವ್ರು ಮಾಡೋದು ನೋಡಿದ್ರೆ ಕುಡಿಲಕ್ಕೆ ನೀರು ಕೂಡ ಬಿಡುವುದಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೆ ಇಂಥ ಒಂದು ಅನ್ಯಾಯವಾಗತಕ್ಕಂಥದ್ದನ್ನು ಸರ್ಕಾರ ಮಾಡ್ತದಂದ್ರೆ ಇದು ನಮ್ಮ ಗ್ರಾಮದಲ್ಲಿ ಜನರು ಬೆಂದು ಹೋಗಿದ್ದ. ಆ ಕಾರಣ ಇವತ್ತು ಪುನರ್ವಸತಿ ಕೇಂದ್ರದ ಅಧಿಕಾರಿಗಳೇ ಆಗಲಿ, ಇವತ್ತು KB ಜನಾಲ ಅಧಿಕಾರಿಗಳೇ ಆಗಲಿ, ಇವತ್ತು ಬೇಕಾದ ಸಂಬಂಧಪಟ್ಟಂಥ ಅಭಿವೃದ್ಧಿಪಡಿಸದ ಅಧಿಕಾರಿಗಳು ತಮ್ಮ ತಮ್ಮ ಕಾರ್ಯಗಳನ್ನು, ಅಂದರೆ ನಮಗೆ ಮೇನ್ ಏನಪ್ಪ ಅಂತಂದ್ರೆ ನಮಗೆ ಮುಳುಗಡೆ ಆಗಬೇಕಾದದ್ದಿಲ್ಲ. ಅವ್ರು ಮುಳುಗಿಸ್ತೀವಿ ಅಂದ್ರೆ ನಾವು ಕೇಳೋದಿಲ್ಲ, ನಾಳೆ ಮುಂಜಾನೆ ನಿಮಗೆ ನಿವೇಶನ ಕೊಡ್ತೀವಿ ಮುಳುಗಿಸ್ತೀವಿ ಅಂದ್ರೆ ನಮ್ಮ ಕೈಗೆ ಮೊದಲ ಮೂಲಭೂತವಾಗಿ ನಮಗೆ ಬರತಕ್ಕಂಥ ಆ ಏನು ಒಂದು ಕಾರ್ಯಕ್ರಮ ನಮಗೆ ಪಂಚಾಯಿತಿಯಲ್ಲಿ ಆ ಸರ್ಕಾರ ಆದೇಶವನ್ನು ಮಾಡಿ ಅದಕ್ಕೆ ಚಾಲನೆ ಕೊಟ್ಟಲ್ಲಿ ಮಾತ್ರ ನಮ್ಮ ಸರಣಿ ಸತ್ಯಾಗ್ರಹವನ್ನು ನಾವು ಹಿಂದುಗೊತ್ತೀವಿ. ಇಲ್ಲಾಂದ್ರೆ ಯಾವುದೇ ಕಾಲಕ್ಕೆ ಈ ಸತ್ಯಾಗ್ರಹ ಹಿಂದೆ ತಗೊಳ್ಳೋದಿಲ್ಲ. ಮತ್ತೆ ಇನ್ನೊಂದು, ನಮ್ಮ ಎಲ್ಲ ಸ್ನೇಹಿತರಿಗೂ ಹೇಳ್ತೀನಿ, ಯಾರೇ ಅಧಿಕಾರಿಗಳೇ ಬರಲಿ ಏನೇ ಕೇಳಿ ಏನು ಚಾಲು ಮಾಡ್ತಾರ, ಏ ಇಲ್ರಿ ಅದು ಇಲ್ಲಿ ಆಲ್ಮಟ್ಟಿಯೊಳಗೆ ಈಗೆಲ್ಲ ಈಗ ಭಾಳ ಗಾದ್ಲೆ ಎದ್ಬಿಟ್ಟದ, ನಿಮ್ಮೂರು ನಾಳೆನೇ ಮುಳುಗ್ತದೆ ಬರ್ತಾರೆ. ಯಾಕಂದ್ರೆ ನಾವು ನಾಳೆ ಬರ್ತದೆ ಮುಳುಗ್ತದೆ ಅಂದ್ಗಳಿಲ್ಲ, ನಾವು ಸಾಕಷ್ಟು ಆನಂದ ಕೊಟ್ಟು ನಾವು ಪಟ್ಟಣ ಅವ್ರಿಗೆ ಒಪ್ಪಬೇಕ. ಆ ನಮೂನಿಯವ್ರು ನಾಟಕ ಮಾಡ್ತಾರೆ ಅಂದ್ರೆ ನಮ್ಮದು ಇದನ್ನು ಹೈಲೈಟ್ ಮಾಡಿ ತೋರಿಸಿದ್ರೆ ಅವರಿಗೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯೊಳಗೆ ಹೇಳ್ತಾರೆ ಅವ್ರು. ನಾವು ಅದನ್ನು ಯಾವುದೇ ಕಾಲಕ್ಕೆ ಕೇಳಂಗಿಲ್ಲ, ಯಾವುದೇ ಕಾಲಕ್ಕೆ ನಾವು ನಮ್ಮ ಹೋರಾಟ ನಿಲ್ಲಿಸಂಗಿಲ್ಲ. ನಮ್ಮ ಹೋರಾಟ ನಿಲ್ಲಬೇಕು ಅಂತಂದ್ರೆ ನಮ್ಮ ಪಂಚಾಯತಿಯಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಇವತ್ತು ಅವು ನಿವೇಶನಗಳೇ ಆಗಲಿ, ಕುಡಿ ನೀರನೇ ಆಗಲಿ, ಇವತ್ತು ಸಭಾಭವನನೇ ಆಗಲಿ, ಈಗ ರೋಡು ಇತ್ಯಾದಿ ಬೇಕಾದಷ್ಟು ನಾವು ಇದ್ದಿದ್ದನ್ನು ನಮಗೆ ಚಾಲನೆ ಕೊಟ್ಟು ತದನಂತರ ಮುಳುಗಡೆ ಪ್ರಕ್ರಿಯೆ ಚಾಲು ಮಾಡಿರಿ ಅಂಥೇಳಿ ನಾವು ಅವರಿಗೆ ವಿನಂತಿ ಪೂರ್ವಕ ಕೇಳ್ಕೋಬೇಕೇ ವಿನಃ ನಮ್ಮದು ಮುಳುಗ್ತದ ಮುಳುಗಿಸ್ರಿ ಮುಳುಗ ಅವರು ಇದನ್ನೇ ಹುಡ್ಕೊಂಡು ಬರ್ತಾರೆ. ಇನ್ನು ಏ ಏನಿಲ್ರಿ, ಈಗ ನಿನ್ನ ಹೇಳಿದವ್ರು ಚೀಫ್ ಇಂಜಿನಿಯರ್ ಆಫೀಸಿಗೆ ಹೋಗಿದ್ರು ನಮ್ಮ ಮಲ್ಲನಗೌಡರು, ಅದು ಯಾರಿಗೆ ಕೊಡಕ್ಕೆ ಆ ಚೀಫ್ ಇಂಜಿನಿಯರ್ ಆಫೀಸ್ನಾಗ ಎಲ್ಲ ಹೇಳಿರ್ತೆ ನಿಮ್ಮ ಊರು ಇವತ್ತೆ ಕಲಾಸ ಇವತ್ತೆಲ್ಲ ಭಾಳ ಜಾಗೃತ ಆಗಿಬಿಟ್ಟದ ಅಧಿವೇಶನದಾಗ ಹೈಲೈಟ್ ಆಗ್ಯದ. ಅದಕ್ಕೆ ನಿಮ್ದು ಏನಿದ್ರಿ ಇನ್ನು ಸ್ವಲ್ಪ ದಿನದಾಗ ಮುಳುಗ್ತದೆ ಅಂತ ಹೇಳಿರ್ತೀನಿ, ಅದನ್ನೇ ಬಂದು ಇನ್ನು ಭಾಷಣ ಮಾಡಿ ನಮ್ಗೆ ಹೇಳ್ತಾರೆ. ಆ ಕಾರಣಕ್ಕೆ ನಮಗೆ ಏನಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಇವತ್ತು ಚಾಲು ಮಾಡಬೇಕು. ನೀವು ನಾಳೆಗೆ ಮುಂಜಾನೆ ಮುಳುಗಿಸ್ರಿ, ನೀವು ಒಂದು 10 ಬಿಟ್ಟು ಮುಳುಗಿಸ್ರಿ, ನಮಗೆ ಅದಕ್ಕೆ ಅಭ್ಯಂತರ ಇಲ್ಲ. ಆ ಒಂದು ದಿಶೆಯಲ್ಲಿ ನಾವು ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ಹೋರಾಟವನ್ನು ಮುಂದುವರಿಸಿದ್ದೀವಿ. ಕಾರಣ ಗ್ರಾಮಸ್ಥರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಹಕರಿಸಬೇಕು ನನಗೆ, ಯಾಕಂದ್ರೆ ಇದು ಒಂದು ನಮೂನಿ ವೇದನೆ ಆಗ್ತದೆ. ಈ ಸದ್ಯ ಮಾರ್ಕೆಟ್ಗೆ ಹೋಗ್ರಿ, ಸಾಕಷ್ಟು ಜನ ಮಾರ್ಕೆಟ್ನಾಗ ಕೂತಾರೆ, ಆದ್ರೆ ಇಲ್ಲಿ ಬರ್ಲಾಕ್ ತಯಾರಿಲ್ಲ. ಇಲ್ಲಿ ಬಂದ್ರೆ ಏನು, ಇಲ್ಲಿ ಬಂದ್ರೆ ಏನು ನಷ್ಟ ಇಲ್ಲ. ಹೋರಾಟ ಸಮಿತಿಯಿಂದ ಇಲ್ಲಿ ಧರಣಿ ಸತ್ಯಾಗ್ರಹವನ್ನು ನಾವು ಕೂಡಿಕೊಂಡಿದ್ದೇವೆ. ಈ ಒಂದು ಒಂದಾಲು ಗ್ರಾಮದ UKPಯ ಒಂದು ಮುಳುಗಡೆ ಆಗುತ್ತಿರುವುದರಿಂದ ನಮ್ಮ ಒಂದಾಲು ಗ್ರಾಮಕ್ಕೆ ಅಭಿವೃದ್ಧಿ ಕಾರ್ಯಕ್ರಮ ಸೌಲಭ್ಯಗಳು ಕೂಡ ಇವತ್ತಿನ ದಿವಸ 10 ಕೂಡ ಇಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಇವತ್ತಿನ ದಿವಸ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಆನೆಕಟ್ಟಿನ ಹಿನ್ನೆಲೆಯಿಂದ ಇವತ್ತಿನ ದಿವಸ ನಾವು ನಮ್ಮ ಊರು ಬಹಳ ಕೂಡ ಇವತ್ತಿನ ದಿವಸ ಬಡವಾಗಿದೆ. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮಲ್ಲಿ ನಂಬರ್ 9 ಬುಕ್ಕನ್ನು ಇವತ್ತಿನ ದಿವಸ ನಮ್ಮ ಸರ್ಕಾರದವರು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈಗ ಒಂದಲ್ಲ ಗ್ರಾಮ ಪಂಚಾಯತಿಯಲ್ಲಿ ವಾಸ ವಾಟ್ನಿ ಇವೆಲ್ಲ ಕೂಡ ಇವತ್ತಿನ ದಿವಸ ನಮಗೆ ಇಲ್ಲಿ ಆಗ್ತಾ ಇಲ್ಲ. ಹಾಗೆ ಸರ್ಕಾರ ಕಟ್ಟಡಗಳು ಕೂಡ ಆಗ್ತಾ ಇಲ್ಲ, ನಿವೇಶನಗಳು ಕೂಡ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಬರ್ತಾ ಇಲ್ಲ. ಹೀಗಾಗಿ ಎಲ್ಲ ಭಾಳ ಅನನುಕೂಲವಾಗ್ತಾ ಇದೆ. ಮತ್ತು ಈಗ ಈ ಒಂದು ಧರಣಿ ಸತ್ಯಾಗ್ರಹದಲ್ಲಿ ನಾವೆಲ್ಲರಿಗೂ ಈ ಒಂದು ನ್ಯಾಯ ಒದಗಿಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇವೆ.